ಸೊ ಕೆಜಿಎಫ್ ಬಂದು ಮಾರಕಪ್ಪಂ ನೋಡಿದ್ರೆ ನಾವು ಇನ್ನು ಹಿಂಗೆ ಬದುಕ್ತಾ ಇದೀವ ಅನ್ಸುತ್ತೆ. ಅನ್ಕೊಂಡಿರೋಂತ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿಲ್ಲ ಅವರು. ತಪ್ಪು ಭರವಸೆಗಳು ಕೊಟ್ಕೊಂಡು ಉಸಿ ಭರವಸೆ ಕೊಟ್ಕೊಂಡು ಅವ್ರು ಇಲ್ಲಿವರೆಗೂ ರೂಲ್ ಮಾಡ್ಕೊಂಡು ಬಂದಿದ್ದಾರೆ. ಟಾಯ್ಲೆಟ್ಗಳನ್ನ ಕಟ್ಸ್ಕೊಡೋಂಥದ್ರಲ್ಲಿ ಟಾಯ್ಲೆಟ್ ಇಲ್ಲ ಬಟ್ ಬಿಲ್ಸ್ ಮಾಡ್ಕೊಂಡಿದ್ದಾರೆ. ಇಂಥ ದುಸ್ಥಿತಿ ಇದೆ ಇಲ್ಲಿ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ. ಬಟ್ ಬಿಲ್ಸ್ ಹೆಂಗೆ ಮಾಡ್ಕೊಂಡ್ರು ಇವರು? ಇವರು ಇದೇ ಥರ ಇದ್ದರೆ ಏನೋ ಒಂದು ಮಾಡಿಕೊಂಡು ನಾವು ಪ್ರತಿ ವರ್ಷ ಮತಗಳು ಹಾಕ್ಸ್ಕೊಳ್ಬೇಕು ಅಂತ ಒಂದು ತಪ್ಪು ಕಲ್ಪನೆಯಿಂದ ಅದನ್ನು ಹಂಗೆ ಇಟ್ಕೊಂಡು ಬಂದಿದ್ದಾರೆ. ಬದುಕು ಬದಲಾಯಿಸುವಂಥ ಒಂದು ವಿಶ್ವಾಸ ನಿಮಗಿದೆಯಾ? 90 ಡೇಸ್ ಒಳಗಡೆ ಅದನ್ನು ನಾನು ಬಗೆಹರಿಸ್ಕೊಡ್ತೀನಿ. ಮತ್ತು ಉದ್ಯೋಗ ಕೂಡ ತರ್ಕೊಳ್ಳಿಕ್ಕೆ ನಾವು ತರ್ತೀವಿ, ಇಂಡಸ್ಟ್ರಿ ತರ್ತೀವಿ, ಇಂಡಸ್ಟ್ರಿ ತರ್ತೀವಿ ಅಂತ 10-15 ವರ್ಷದಿಂದ ಸುಳ್ಳು ಭರವಸೆ ಕೊಟ್ಕೊಂಡು ಬರ್ತಾಯಿದ್ದಾರೆ. ಆ ಸಮಸ್ಯೆ ಬಗ್ಗೆ ನಮಗೆ ಯಾವ ಥರ ಬಗೆಹರಿಸ್ಬೇಕು ಅನ್ನೋದು ಒಂದು ಮೇಯ್ನ್, ಅದು ಒಂದು ನಾಲೆಡ್ಜ್ ಇರಬೇಕು. ಅದ್ರ ಬಗ್ಗೆ ಒಂದು ಸೇವೆ ಅನ್ನೋದು ಕಂಪ್ಲೀಟ್ ಮರ್ತೋಗ್ಬಿಟ್ಟಿದ್ದಾರೆ. ಆ ರಾಜಕೀಯ ಅನ್ನೋದು ಒಂದು ಸೇವೆ, ಜನರಿಗೆ ಏನಾದ್ರು ನಮ್ಮ ಕೈಲಾಗಿದ್ದು ಮಾಡಬೇಕು ಅನ್ನೋದಿಲ್ಲ. ಅಮ್ಮನವ್ರು ಮನೆ ಕೊಟ್ಟು ಸರಿಯಾಗಿ ಹಂಚಿಕೆ ಮಾಡಿಲ್ಲ ಅದನ್ನು. ಬರೀ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದರೆ ಸರಿಯಾಗಿ ಇದುವರೆಗೂ ಸರ್ವೆ ಆಗಿಲ್ಲ. 900 ಎಕರೆ ಸರ್ವೆ ಬಿಟ್ಟರೆ ಅದು ಕೂಡ ಕರೆಕ್ಟಾಗಿ ಸರ್ಕಾರದ ಹೆಸರಲ್ಲಿ ಪಾಣಿ ಆಗಿಲ್ಲ. ಇದೊಂದು ರೀಸನ್ ಹೇಳ್ಕೊಂಡು ಜನರು ಕೂಡ ಹಕ್ಕುಪತ್ರ ಕೊಟ್ಟಿಲ್ಲ ಮನೆಗಳಲ್ಲಿ. ತಾವು ಹೇಳ್ದಾಗೆ 50 ವರ್ಷ ಅಲ್ಲ, ಇನ್ನೂ 60 ವರ್ಷ ಹಿಂಭಾಗ ಹಿಂದೆ ಇದ್ದೀವಿ ಅಂತ ಅನಿಸುತ್ತೆ. ಆ ಏರಿಯಾದಲ್ಲಿ ಓಡಾಡಿದ್ರೆ ಮನೆಗಳು, ಮನೆ ಇರ್ಬೋದು, ಅಲ್ಲಿನ ವಾತಾವರಣ ಸರಿಯಾಗಿ ಅಭಿವೃದ್ಧಿ ಕಾಣಿಸಿಲ್ಲ. ಇದನ್ನ ಹಾಯ್ ಹಲೋ ನಮಸ್ಕಾರ, ಅಭಿಷೇಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿವತ್ತು KGF ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. KGF ನಲ್ಲಿ ಈಗಾಗಲೇ ಸಾಕಷ್ಟು ಜನರನ್ನ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದೇವೆ. ಸಾಕಷ್ಟು ಜನ ಬೇರೆ ಬೇರೆ ರೀತಿಯ ಒಪಿನಿಯನ್ ಹೇಳ್ತಾ ಇದ್ದಾರೆ. ಸೊ BJP ಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಗೊಂದಲ ಇದೆ. ಹಾಗಾಗಿ ಯಾರು ಆಗ್ಬೋದು BJP ಅಭ್ಯರ್ಥಿ ಅನ್ನೋ ಒಂದು ಗೊಂದಲದ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ಹಾಲಿ ಶಾಸಕಿ ರೂಪ್ಕಲಾ ಅವರೇ ಬಹುಶಃ ನೆಕ್ಸ್ಟ್ ಕಾಂಗ್ರೆಸ್ಗೆ ಅಭ್ಯರ್ಥಿ ಆಗ್ತಿದ್ದಾರೆ. ಅದೇ ರೀತಿ RPIನ ರಾಜೇಂದ್ರ ಅವರು ಕೂಡ ಕಂಟೆಸ್ಟ್ ಮಾಡ್ತಿದ್ದಾರೆ. ಸೊ ಒಂದು ರೀತಿ KGF ಸಾಕಷ್ಟು ಅಭ್ಯರ್ಥಿಗಳಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಈಗ JDSನ ಅಭ್ಯರ್ಥಿಯಾಗಿ ರಮೇಶ್ ಬಾಬು ಅವರು ಘೋಷಣೆ ಆಗಿದ್ದಾರೆ. ಒಂದು ಹಂತದ ಪಂಚರತ್ನ ಯಾತ್ರೆ ಕೂಡ ಇಲ್ಲಿ ಬಂದು ಕುಮಾರಸ್ವಾಮಿ ಅವರು ಸ್ವತಃ ಬಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಈ ಬಾರಿ KGF ನಲ್ಲಿ JDSನ್ನು ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬನ್ನಿ ನಮ್ಮ ಜೊತೆ ಈಗ JDSನ ಅಭ್ಯರ್ಥಿ ಆಗಿರ್ತಕ್ಕಂಥ KGF ನ JDS ಅಭ್ಯರ್ಥಿ ರಮೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡೋಣ, ಏನು ಹೇಳ್ತಾರೆ, KGF ಹೇಗಿದೆ, ಅಭಿವೃದ್ಧಿ ಆಗಿದೆಯಾ ಇಲ್ವಾ, ಅವರ ಕನಸೇನು, ಜನ ಅವ್ರಿಗೆ ಯಾಕೆ ಮತ ಆಗಬೇಕು, ಎಲ್ಲವನ್ನು ಕೂಡ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ ಬ್ರದರ್. ಸರ್, KGF ಕ್ಷೇತ್ರಕ್ಕೆ JDSನ ಅಭ್ಯರ್ಥಿ ಆಗಿದ್ದೀರಾ. ಸೊ ಏನಿದೆ ನಿಮ್ಗೆ ಕನಸು, KGF ನ ಯಾವ ಥರ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಈಗಾಗಲೇ ತಾವು ಹೇಳ್ತಾ ಇದ್ರಿ, KGF ಕ್ಷೇತ್ರನ ಸುತ್ಕೊಂಬಂದೀವಿ, ಒಪಿನಿಯನ್ ತೊಗೊಂಬಂದಿದ್ದೀವಿ ಅಂತ ತಾವು ಈಗಾಗಲೇ ಹೇಳಿದ್ರಿ. ತುಂಬ ಧನ್ಯವಾದ. KGF ಕ್ಷೇತ್ರನ ಸುತ್ತಾಡ್ಕೊಂಬಂದಿದ್ದಕ್ಕೆ ತಾವೇ ನೋಡಿರ್ತೀರ, ರಸ್ತೆಗಳಾಗ್ಬೋದು, ಬೇರೆ ಬೇರೆ ಡೆವಲಪ್ಮೆಂಟ್ ಆ್ಯಕ್ಟಿವ್ಸು, ಅಭಿವೃದ್ಧಿಗಳು ಯಾವುದು, ಅದು ಮರೀಚಿಕೆಯಾಗೇ ಇದೆ, ತಮಗೂ ಅನುಭವ ಆಗಿರುತ್ತೆ. ಈಗ ನಾನು JDSಅಲ್ಲಿ ಅಭ್ಯರ್ಥಿಯಾಗಿ ಬಂದಿದ್ದೀನಿ. ಈಗ 2018ರಿಂದ ನಮ್ಮಲ್ಲಿ ಒಂದು ಸ್ವಲ್ಪ ನಾಯಕತ್ವ ಕೊರತೆ ಇತ್ತು ನಮ್ಮ ಪಕ್ಷದಲ್ಲಿ. ಈಗ ಒಂದು ಹೊಸ ಉರುಪಿನೊಂದಿಗೆ ನಾವು ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡ್ತಾಯಿದ್ದೀವಿ. 16 ಗ್ರಾಮ ಪಂಚಾಯಿತಿ ಮತ್ತು 35 ವಾರ್ಡ್ ನಗರ ಭಾಗದಲ್ಲಿ ಕೂಡ ನಮ್ಮದೇ ಆದಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಜನರ ಅಪ್ರೋಚ್ ಮಾಡಿ ಈಗ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ. ನಾವು ಗೆಲ್ತೀವಂತ ಭರವಸೆನ ಜನರು ಹುಟ್ಟಿಸಿದ್ದಾರೆ. ಅದಕ್ಕೆ ಮುಖ್ಯವಾದ ಕಾರಣ ಪಂಚರತ್ನ ಕುಮಾರಣ್ಣವರು, ಪಂಚರತ್ನ ಯೋಜನೆಗಳು, ಮತ್ತು ಈ ಹಿಂದೆ ಸಾಲ ಮನ್ನಾ ಮಾಡಿದಂಥ ರೈತರು ಸಾಲ ಮನ್ನಾ ಮಾಡಿದಂಥ ಒಂದು ಅದನ್ನು ಪಡೆದುಕೊಂಡಂಥ ಫಲಾನುಭವಿಗಳು ಕೂಡ ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಜನ. ಅದನ್ನು ನಾವು JDS ಪಕ್ಷಕ್ಕೆ ತಿರುಗಿಸ್ಕೊಳ್ಬೇಕು, ಕುಮಾರಣ್ಣವರು ಮುಖ್ಯಮಂತ್ರಿ ಆಗಲೇಬೇಕು ಅಂತಬಿಟ್ಟು ಒಂದು ಸ್ವಲ್ಪ ಜನ ಪಣ ತೊಟ್ಟಿದ್ದಾರೆ. ಆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ನಮ್ಮ ಸೈಡ್ ವರ್ಕ್ ಆಗ್ತಾ ಇದೆ. ಮತ್ತು ಈ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಂತಂದರೆ ಈಗಿರ್ತಕ್ಕಂಥ ಹಾಲಿ ಶಾಸಕರು, ಮುಂದೆ ಹಿಂದೆ ಇದ್ದಂಥ 2 ಬಾರಿ ಇದ್ದಂಥ BJP ಶಾಸಕರುಗಳು ಕೂಡ ಯಾವುದೇ ರೀತಿಯಂಥ ಒಂದು ಅಂದ್ಕೊಂಡಿರೋಂಥ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿಲ್ಲ ಅವರು. ಮುಖ್ಯವಾಗಿ KGF ನಗರದಲ್ಲಿ ಬಡತನ ಹಾಗೇ ಮುಂದುವರೆದಿದೆ. ನಿರುದ್ಯೋಗಿಗಳು ಸಮಸ್ಯೆ ಭಾಳ ತಾಂಡು ಬರ್ತಾ ಇದೆ. ಯಾಕಂದರೆ BGML ನೆಚ್ಚಿಕೊಂಡು ಭಾಳಷ್ಟು ಕುಟುಂಬಗಳು, ಸುಮಾರು 8600 ಜನ BGML ಕೆಲಸ ಮಾಡ್ತಿದ್ರು. ಅದು ಮುಚ್ಚಿಕೊಂಡು ಹೋಗಿ ಈಗಾಗಲೇ 23 ವರ್ಷ ಕಳೆದಿದೆ. ಆ ಕುಟುಂಬಗಳಿಗೆ ಸರಿಯಾದಂಥ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಅವರಿಗೆ ಇರಲಿಕ್ಕೆ ಮನೆ ಆಗಲಿ, ಉದ್ಯೋಗ ಆಗಲಿ ಸೃಷ್ಟಿಲ್ಲ. ಸುಮಾರು 30-35 ಸಾವಿರ ಜನ ಪ್ರತಿದಿನ ಬೆಂಗಳೂರಿಗೆ ಕೆಲಸಕ್ಕಂತ ಬಿಟ್ಟು ಟ್ರಾವೆಲರ್ಸಲ್ಲಿದ್ದಾರೆ. ಸರ್, ನಾನು ಸಿಟಿಗೆ ಹೋಗಿದ್ದೆ, ಏನು ಮಾರಿಕಪ್ಪಮ್ಮು, KGF ಈ ಕಡೆ ಎಲ್ಲ ಓಡಾಡ್ಕೊಂಡು ಬಂದೆ. ಜಾಗ ಸಿಟಿ ನೋಡಬೇಕು ಅಂತಲೇ ಹೋದೆ. ಜನ ಮಾತಾಡಿದ್ರೆ ಪರವಾಗಿಲ್ಲ, ನೋಡೋಣ ಹೇಗಿದೆ ಅಂತ. ಸೊ ಎಲ್ಲ ಒಂದು 50 ವರ್ಷ ಹಿಂದೆ ಹೋಗ್ತೀವಲ್ವಾ, ಆ ಥರ ಇದೆ ಮಾರಿಕಪ್ಪಮ್ಮ ನೋಡ್ಬಿಟ್ರೆ ಅಂತೂ ಹಿಂಗಿದೆಯಾ KGF ಅನಿಸುತ್ತೆ. ನಾವು ಎಲ್ಲೋ ಬೇರೆ ಕಡೆ ಕೇಳಿರ್ತೀವಿ, ನೋಡಿರ್ತೀವಿ. ಸೊ KGF ಬಂದು ಮಾರಿಕಪ್ಪಮ್ ನೋಡಿದ್ರೆ ನಾವಿನ್ನೂ ಹಿಂಗೆ ಬದುಕ್ತಾ ಇದ್ದೀವಿ ಅನಿಸುತ್ತೆ. ಸೊ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ಬೋದು ಕೆಲವೊಂದಿಷ್ಟು, ಇನ್ನು 12,000 ಎಕರೆ ಜಮೀನು ಅವ್ರ ಜೊತೆ ಇದೆ, ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ಅಲ್ಲಿ ಅವರ ಪರ್ಮಿಷನ್ ಬೇಕು, ಈ ಥರ ಎಲ್ಲ ಹೇಳ್ತಾರೆ. ಸೊ ಅವು ಆ ಜನಗಳಿಗೆ ನಿಮ್ಮನ್ನು ಆಯ್ಕೆ ಮಾಡಿದ್ರೆ ಆ ಜನಗಳಿಗೆ ನೀವೇನು ಭರವಸೆ ಕೊಡ್ತೀರಾ? ಆ ಒಂದು ಅವರ ಬದುಕು ಬದಲಾಯಿಸುವಂಥ ಒಂದು ವಿಶ್ವಾಸ ನಿಮಗಿದೆಯಾ? ಎಸ್. ಯಾಕಂದರೆ BGML 2001ರಲ್ಲಿ BGML BFR ರಿಪೋರ್ಟ್ ತೊಗೊಂಡು ಸಿಕ್ ಇಂಡಸ್ಟ್ರಿ ಅಂತ ಒಂದು ಕಾರಣ ಕೊಟ್ಟು ಅದನ್ನು ಮುಚ್ಚಿಬಿಟ್ರು. ಮುಚ್ಚಿಬಿಟ್ಟಾದ್ಮೇಲಿಂದ
ಪರ್ಯಾಯ ಉದ್ಯೋಗ ಕೊಟ್ಟಿಲ್ಲ. ಒಂದು ತಾವು ಹೇಳಿದಾಗೆ 12,000 ಎಕರೆ ಬಂಗಾರದಳ್ಳಿ ಗ್ರಾಮಕ್ಕೆ ಸೇರ್ಪಟ್ಟಿರ್ತಕ್ಕಂಥ 12,000 ಎಕರೆ ಈಗ ಭಾರತ ಸರ್ಕಾರದ ಅಧೀನದಲ್ಲಿದೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಸೇರಿದೆ. ಅದನ್ನು ರಾಜ್ಯ ಸರ್ಕಾರದವರು ಅಭಿವೃದ್ಧಿ ಮಾಡಬೇಕಂತ ಹೇಳ್ಬಿಟ್ಟು ಬರೀ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸರಿಯಾಗಿ ಇದುವರೆಗೂ ಸರ್ವೆ ಆಗಿಲ್ಲ. 900 ಎಕರೆ ಸರ್ವೆ ಬಿಟ್ಟರೆ ಅದು ಕೂಡ ಕರೆಕ್ಟಾಗಿ ಸರ್ಕಾರದ ಹೆಸರಲ್ಲಿ ಪಾಣಿ ಆಗಿಲ್ಲ. ಇದೊಂದು ರೀಸನ್ ಹೇಳ್ಕೊಂಡು ಜನರು ಕೂಡ ಹಕ್ಕುಪತ್ರ ಕೊಟ್ಟಿಲ್ಲ ಮನೆಗಳಲ್ಲಿ. ತಾವು ಹೇಳಿದಾಗೆ 50 ವರ್ಷ ಅಲ್ಲ, ಇನ್ನು 60 ವರ್ಷ ಹಿಂಭಾಗ ಹಿಂದೆ ಇದ್ದೀವಿ ಅಂತ ಅನಿಸುತ್ತೆ. ಆ ಏರಿಯಾದಲ್ಲಿ ಓಡಾಡಿದ್ರೆ ಮನೆಗಳು ಮನೆ ಇರ್ಬೋದು, ಅಲ್ಲಿನ ವಾತಾವರಣ ಸರಿಯಾಗಿ ಅಭಿವೃದ್ಧಿ ಕಾಣಿಸಿಲ್ಲ. ಇದನ್ನು 100% ನಾನು ಸಾಲ್ವ್ ಮಾಡ್ತೀನಿ. ಏನಕ್ಕಂತಂದರೆ ನಾನು ಗೌರ್ಮೆಂಟ್ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ. ಸರ್ಕಾರ ಹೆಂಗೆ ಕೆಲಸ ಮಾಡುತ್ತೆ ಮತ್ತು ಏನು ಗ್ಯಾಪ್ ಇದೆ ಭಾರತ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಈ ಜಾಗದ ವಿಚಾರದಲ್ಲಿ ಏನು ಗ್ಯಾಪ್ ಇದೆ, ಮತ್ತು ಏನು ಸಾಲ ಮರುಪಾವತಿ ಮಾಡಬೇಕು, BGML ಏನು ಸಾಲ ಮರುಪಾವತಿ ಮಾಡಬೇಕು ಅನ್ನೋದು ಕೂಡ ಒಂದು ಕಾನ್ಸೆಪ್ಟ್ ಇದೆ. ಯಾಕಂದರೆ ನಾನು ಆಡಿಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರಿಂದ ಆಡಿಟ್ ರಿಪೋರ್ಟ್ ಕೂಡ ನಾವು ಮಾಡ್ತಿದ್ವಿ BGML. ಇದು ಖಂಡಿತವಾಗಿ ಪೊಲಿಟಿಕಲ್ ಇಂಟರ್ಫೆರೆನ್ಸ್ ಇಂದ ಯಾರ್ದಾದ್ರೂ ಒಂದು MLA ಆಗ್ಬೋದು, MP ಆದ ಒಂದು ಇಂಟರ್ಫೆರೆನ್ಸ್ ಆದರೆ ಖಂಡಿತವಾಗಿ ಸಮಸ್ಯೆ ಬಗೆಹರಿಸ್ಬೋದು. ನಾನು KGF ಜನತೆಯಲ್ಲಿ ನನ್ನ ಮತದಾರರಲ್ಲಿ ನಾನು ಬೇಡ್ಕೊಳ್ಳೋದು ಇಷ್ಟೇ, ನನಗೆ ದಯವಿಟ್ಟು ನನಗೆ ಮತ ಕೊಡಿ. ನನಗೊಂದು ಅಧಿಕಾರ ಕೊಟ್ಟರೆ ನನಗೀಗ ನಿಮ್ಮ ಮುಖಾಂತರನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಭರವಸೆ ಕೊಡ್ತೀನಿ. BGML ಸಮಸ್ಯೆನ ನಾನು ವಿತಿನ್ 90 ಡೇಸ್ ಒಳಗಡೆ ಅದನ್ನು ನಾನು ಬಗೆಹರಿಸ್ಕೊಡ್ತೀನಿ. ನನಗೆ ಈಗಾಗಲೇ ಅದರೆಲ್ಲ ಐಡಿಯಾ ಕೊಟ್ಟು ಈಗಾಗಲೇ BGML ಅಸೋಸಿಯೇಷನ್ ಜೊತೆಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಕೋರ್ಟ್ ವಿಚಾರ ಇರ್ಬೋದು ಮತ್ತು ಅದ್ರ ರಿಪೋರ್ಟ್ ವಿಚಾರ ಇರ್ಬೋದು ಎಲ್ಲ ನಾನು ಕೂಡ ಈಗಾಗಲೇ 3-4 ಬಾರಿ ಮೀಟಿಂಗ್ ಮಾಡಿ ಅವ್ರ ಗಮನಕ್ಕೆ ಕೂಡ ತಂದಿದ್ದೀನಿ. ಅಡ ರಮೇಶ್ ಬಾಬು ಅವರನ್ನು ಗೆಲ್ಲಿಸಿದ್ರೆ ಅಂತ ನನಗೂಸ್ಕೊಂಡು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾನು ಬಗೆಹರಿಸ್ಕೊಡ್ತೀನಿ ಸರ್. ಇದೊಂದು ಸರ್ ಅದು ನಾನು ನೋಡಿದೆ, ಅಲ್ಲಿ ಬರೀ ಮನೆ ನೀವು ಹೇಳಿದ ಅಕ್ಕಪತ್ರ ಬರೀ ಅಕ್ಕಪತ್ರದಲ್ಲ, ಅಲ್ಲಿ ಹೆಂಗೆ ಅಂದರೆ ಟಾಯ್ಲೆಟ್ ಕೂಡ ಇಲ್ಲ ಅಷ್ಟರ ಮಟ್ಟಿಗೆ. ಅಂದರೆ ಟಾಯ್ಲೆಟ್ ನಾವು ಕಟ್ಟಬೇಕಂದ್ರೆ ಒಂದು ಸಣ್ಣದಾಗಿ ರಿನೋವೇಷನ್ ಮಾಡಬೇಕು ಅಂದ್ರೆ ಕೂಡ ಪರ್ಮಿಷನ್ ತೊಗೊಬೇಕು, ಕೊಡ್ತಾ ಇಲ್ಲ. ಈ ರೀತಿಯ ಗೊಂದಲಗಳು. ಸೊ ಇಷ್ಟು ವರ್ಷ 2001 ಆದ ನಂತರ ಆಲ್ಮೋಸ್ಟ್ 21-22 ವರ್ಷ ಆಯಿತು. ಇಷ್ಟೆಲ್ಲ ಇಷ್ಟು ವರ್ಷ 5-4 ಅವಧಿ ಆಗೋಯ್ತು ಶಾಸಕರು ಬಂದೋದ್ರು. ಇಷ್ಟೆಲ್ಲ ಆದರೂ ಕೂಡ ಜನ ಯಾಕೆ ಅದನ್ನ ಕೇಳ್ತಾ ಇಲ್ವಾ, ಶಾಸಕರನ್ನ ಜನಪ್ರತಿನಿಧಿಗಳನ್ನ? ಇಲ್ಲ, ಅದನ್ನೇ ಈಗ ಈ ಇದೇನಂತೀವಿ, ನಮ್ಮ ಆಗದೇ ಇರೋವಂಥ ಒಂದು ತನನ ದುರುಪಯೋಗ ಪಡಿಸ್ಕೊತೀವಿ ಅಂತ ಆ ಥರ. ಪಾಪ ಅಲ್ಲಿಂದ ಈಗ BGML ವರ್ಕ್ ಮಾಡ್ತಾ ಇದ್ದಂಥ ಜನ ಅವರು ಕಷ್ಟಜೀವಿಗಳು, ಅಷ್ಟೊಂದು ವಿದ್ಯಾವಂತರಲ್ಲ. ನಾವು ತಿಳ್ಕೊಂಡಷ್ಟು ಮಟ್ಟಿಗೆ ಕಾನೂನು ಕಂಪ್ನಿ ಆ್ಯಕ್ಟ್ಗಳ ಬಗ್ಗೆ ಕಂಪ್ನಿ ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ತಿಳುವಳಿಕೆ ಇರೋದನ್ನು ಅವರು ಆಗದೆ ಇರೋಂಥ ನಾವು ದುರುಪಯೋಗ ಪಡಿಸ್ಕೊಂಡು ನಮ್ಮ ನಿಮ್ಗೆ ಬಗೆಹರಿಸ್ಕೊಡ್ತೀವಿ ಅಂತ ತಪ್ಪು ಭರವಸೆಗಳು ಕೊಟ್ಕೊಂಡು ಹುಸಿ ಭರವಸೆ ಕೊಟ್ಕೊಂಡು ಅವ್ರು ಇಲ್ಲಿವರೆಗೂ ರೂಲ್ ಮಾಡ್ಕೊಂಬಂದಿದ್ದಾರೆ. ತಾವು ಹೇಳಿದಾಗೆ 2008 ಇಲ್ಲಿವರೆಗೂ ಕೂಡ ಮುಂಚೆ ನಿರ್ಮಲ್ ಭಾರತ ಅಂತ ಇತ್ತು, ಸ್ವಚ್ಛ ಭಾರತ ಅಂತ ಇದ್ದಿದ್ದು ಟಾಯ್ಲೆಟ್ಗಳನ್ನ ಕಟ್ಸ್ಕೊಡೋಂಥದ್ರಲ್ಲಿ ಟಾಯ್ಲೆಟ್ ಇಲ್ಲ. ಆ್ಯಕ್ಚುಲಾಗಿ ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ಟಾಯ್ಲೆಟ್ ಕಟ್ಟಿಲ್ಲ, ತಾವೇ ಹೇಳ್ತಾ ಇದ್ರಿ. ಬಟ್ ಬಿಲ್ಸ್ ಮಾಡ್ಕೊಂಡಿದ್ದಾರೆ. ಇಂಥ ದುಸ್ಥಿತಿ ಇದೆ ಇಲ್ಲಿ. ಆಳ್ವಿಕೆ ಮಾಡಿದಂಥವ್ರು ಇಂಥ ದುಸ್ಥಿತಿಗೆ ತೊಗೊಂಡೋಗಿದ್ದಾರೆ ಜನರನ್ನ, ಎಷ್ಟು ಯಾವ ಮಟ್ಟಕ್ಕೆ ಯಾಮಾರಿಸಿದ್ದಾರೆ ಅಂತಂದರೆ ಅಲ್ಲಿಂದ ಟಾಯ್ಲೆಟ್ಗಳಿಗೆ ಬಿಲ್ಸ್ ಮಾಡ್ಕೊಂಡಿದ್ದಾರೆ ಜಿಲ್ಲಾ ಪಂಚಾಯತ್ ಕಡೆಯಿಂದ. ಬಟ್ ಇಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ನಾವು ಮಾಡೋಕ್ಕೆ ಬಿಡ್ತಾ ಇಲ್ಲ, ನಗರ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ. ಬಟ್ ಬಿಲ್ಸ್ ಹೆಂಗೆ ಮಾಡ್ಕೊಂಡ್ರಿ ಇವರು? ಇದು ಜನರು ಗೊತ್ತಿಲ್ಲ. ಪಾಪ ಅವರು ಬಡತನನ ದುರುಪಯೋಗ ಪಡಿಸ್ಕೊಂಡು ಈ ಥರದ್ದು ಭಾಳಷ್ಟು ಕಮ್ಯುನಿಕೇಷನ್ ಗ್ಯಾಪ್ ಕೊಟ್ಕೊಂಡು ಅವ್ರನ್ನ ಇದೇ ರೀತಿ ಇರಬೇಕು, ಅವ್ರನ್ನ ಒಂದು ಸ್ವಲ್ಪ ತಿಳುವಳಿಕೆ ಕೊಟ್ಬಿಟ್ಟು ಈ ಸಮಸ್ಯೆ ಬಗೆಹರಿಸ್ಕೊಟ್ರೆ ನಾಳೆ ಬೆಳಿಗ್ಗೆ ನಮ್ಗೆ ಓಟ್ಗಳು ಹಾಕಲ್ಲ. ಇವರು ಇದೇ ಥರ ಇದ್ದರೆ ಏನೋ ಒಂದು ಮಾಡಿಕೊಂಡು ನಾವು ಪ್ರತಿ ವರ್ಷ ಮತಗಳು ಹಾಕ್ಸ್ಕೊಳ್ಬೇಕು ಅಂತ ಒಂದು ತಪ್ಪು ಕಲ್ಪನೆಯಿಂದ ಅದನ್ನು ಹಂಗೆ ಇಟ್ಕೊಂಬಂದಿದ್ದಾರೆ. ಇದು ಕೂಡ ಒಂದು ಮುಖ್ಯವಾದ ಕಾರಣ. ನಾನು KGF ಕ್ಷೇತ್ರನ ಚೂಸ್ ಮಾಡಿಕೊಂಡು ನಾನು KGF ಕ್ಷೇತ್ರದಲ್ಲೇ ಸೇವೆ ಮಾಡಬೇಕು ಅನ್ನೋದಕ್ಕೆ ನನಗೆ ಇದೊಂದು ಮುಖ್ಯವಾದ ಕಾರಣ. ನಾನು ಇಲ್ಲಿ ಪಕ್ಕದಲ್ಲೇ ನಾನು ಎಲ್ಲೋ ದೂರದಿಂದ ಬಂದಿದ್ದೀನಿ ಅಂತ ಕೆಲವರು ಅನ್ಕೊತಾ ಇದ್ದಾರೆ. ನಾನು ಇಲ್ಲೇ ಕೋಲಾರ ತಾಲೂಕು ಉಪ್ಪುಂಟೆ ಗ್ರಾಮನಂದು. ನಾನು 9 ಡಿಗ್ರಿ ಮಾಡ್ಕೊಂಡಿದ್ದೀನಿ ಇಂಡಿಯನ್ ಆಡಿಟ್ಸ್ ಆ್ಯಂಡ್ ಅಕೌಂಟ್ಸ್ 2004 ಬ್ಯಾಚಲ್ಲಿ ನಾನು ಸರ್ವಿಸ್ ರಿಸೈನ್ ಮಾಡಿ ಸೇವೆ ಮಾಡ್ಕೊಟ್ಕೊಂಡಿದ್ದೀನಿ. ಯಾವುದೊಂದು ಭರವಸೆ ಇಟ್ಟಿದ್ದಾರೆ ಜನ ನನ್ನ, ಈಗ ನನ್ನ ಗಮನಕ್ಕೆ ಬಂದಿದೆ, ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ, ನನ್ನನ್ನು ಗೆಲ್ಲಿಸ್ತಾರೆ ಅಂತ ಕೂಡ ಒಂದು ಪಾಪ ಇಲ್ಲ, ಆನೆಸ್ಟಾಗಿ ಹೇಳ್ತಾ ಇದ್ದಾರೆ. ಎಸ್, ಆನೆಸ್ಟಾಗಿ ಹೇಳ್ತಾ ಇದ್ದಾರೆ. ನಾನು ಖಂಡಿತವಾಗಿ ಆ ಸಮಸ್ಯೆನ ಭಾಳಷ್ಟು ಗಂಭೀರವಾದ ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಮತ್ತು ಉದ್ಯೋಗ ಕೂಡ ತರ್ಕೊಳ್ಳಿಕ್ಕೆ ನಾವು ತರ್ತೀವಿ, ಇಂಡಸ್ಟ್ರಿ ತರ್ತೀವಿ, ಇಂಡಸ್ಟ್ರಿ ತರ್ತೀವಿ ಅಂತ 10-15 ವರ್ಷದಿಂದ ಸುಳ್ಳು ಭರವಸೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ನಾನು ಮಾತಾಡಬೇಕಾದ್ರೆ ಜನ ಹೇಳ್ತಿದ್ರು ಈ ಮಾರಿಕೊಪ್ಪಮಿಂದ KGF ಒಂದು 10,000, 17,000, 20,000 ಜನ ಬೆಳಗ್ಗೆ 6 ಗಂಟೆಗೋ 5 ಗಂಟೆಗೋ ಬೆಂಗಳೂರಿಗೆ ಹೋಗ್ತಾರೆ, ರಾತ್ರಿ 9 ಗಂಟೆ 10 ಗಂಟೆಗೆ ವಾಪಸ್ ಬರ್ತಾರೆ. ಸೊ ಇಲ್ಲಿ ಒಂದು ಕಾಲದಲ್ಲಿ ಒಂದು ಸಾಮ್ರಾಜ್ಯ ಇದು KGF ಅನ್ನೋದು, ಇವತ್ತು ಯಾಕೆ ಹಿಂಗಾಗ್ತಾ ಇದೆ ಅಂತ. ಸೊ ಯಾರು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಲೇ ಇಲ್ಲ. ಇಂಡಸ್ಟ್ರಿಯಾಗಿ ಬೆಳೆಸ್ಬೋದಾಗಿತ್ತು, ಯಾಕೆ ಪ್ರಯತ್ನ ಮಾಡಲಿಲ್ಲ ಅಂತ. ಅದು ಈಗ ಅದೊಂದು ಅದ್ರ ಬಗ್ಗೆ ಅರಿವಿರಬೇಕು ಸರ್. ಮೇನು ಅದ್ರ ಬಗ್ಗೆ ಸಮಸ್ಯೆ, ಒಂದು ಸಮಸ್ಯೆ ನಮ್ಮ ಹತ್ರ ಬಂದಾಗ ಆ ಸಮಸ್ಯೆ ಬಗ್ಗೆ ನಮಗೆ ಯಾವ ಥರ ಬಗೆಹರಿಸ್ಬೇಕು ಅನ್ನೋದು ಒಂದು ಮೇಯ್ನ್, ಅದು ಒಂದು ನಾಲೆಡ್ಜ್ ಇರಬೇಕು, ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಇರಬೇಕು. ಇಲ್ಲಿನವ್ರು ಬರ್ತಾರೆ,
ಈಗ ಜನಸೇವೆ ಅನ್ನೋದು ಒಂದಿದೆ, ರೂಲಿಂಗ್ ಅನ್ನೋದಿದೆ ರಾಜಕೀಯದಲ್ಲಿ. ಇಲ್ಲಿ ಬಂದಿರೋರು ನನಗನ್ಸಿದ್ದು, ನಾನು ಕ್ಷೇತ್ರ ಎಲ್ಲ ಸುತ್ತಾಡಿ ಮತದಾರ ಹತ್ರ ಕಮ್ಯುನಿಕೇಷನ್ ಮಾಡ್ಕೊಂಡಾಗ ನನಗನ್ಸಿದ್ದು ದೇ ಆರ್ ಕಮಿಂಗ್ ರೂಲ್, ಏನೋ ಒಂದು ರೂಲ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸೇವೆ ಅಂತ ಬಂದಿಲ್ಲ ಅವರು, ಸೇವೆ ಅನ್ನೋದು ಕಂಪ್ಲೀಟ್ ಮರ್ತೋಗ್ಬಿಟ್ಟಿದ್ದಾರೆ. ಆ ರಾಜಕೀಯ ಅನ್ನೋದು ಒಂದು ಸೇವೆ, ಜನರಿಗೆ ಏನಾದ್ರು ನಮ್ಮ ಕೈಲಿ ಆಗಿದ್ದು ಮಾಡಬೇಕು ಅನ್ನೋದಿಲ್ಲ. ಇದೊಂದು ಭಾಗ. ಗ್ರಾಮಾಂತರ ಭಾಗದಲ್ಲಿ ಕೂಡ ಮನೆಗಳಿಲ್ಲ. ಮನೆ ನೀವು ನೋಡಿ, ನೀವು ನೋಡಿಲ್ಲ ಹಳ್ಳಿ ಕಡೆ, ಪಾಪ ಹೋಗಿದ್ರೆ ನಿಮ್ಗೆ ಗೊತ್ತಿರೋದು, ಹಳ್ಳಿ ಮನೆಗಳು ಬಿದ್ದೋಗಿದೆ. ಈಗಲೂ ಟಾರ್ಪಲ್ ಹಾಕ್ಕೊಂಡಿದ್ದಾರೆ. ಹೋದ ಸಾರಿ ಹೋದ ಇದರಲ್ಲಿ 15,600 ಮನೆ ಬಂತು ವಸತಿ ಇಲಾಖೆಯಿಂದ. 15,600 ಬಂತು ಮನೆ ನಮ್ಮ ಜಿಲ್ಲೆಗೆ. ಆ ಜಿಲ್ಲೆಯಲ್ಲಿ ಕೆ ಜಿ ಎಫ್ ಕ್ಷೇತ್ರಕ್ಕೆ ಬರೀ ತೊಗೊಂಬಂದಿದ್ದು ಯಾರೋ ನಮ್ಮ ಶಾಸಕರು, ಬರೀ 300 ಮನೆ. ಆ 300 ಮನೆ ಕೊಟ್ಟು ಸರಿಯಾಗಿ ಹಂಚಿಕೆ ಮಾಡಿಲ್ಲ. ಅದನ್ನು ಎಲ್ಲಿ ಮಾಡ್ತಾರೆ? ಅದಕ್ಕೆ ಅವರಿಗೆ ಸೇವೆ ಮಾಡಬೇಕಂತ ಮನೋಭಾವನೆ ಇಲ್ಲ. ಬರಬೇಕು, ಅಧಿಕಾರ ಮಾಡಬೇಕು. ಸೇವೆ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಅಧಿಕಾರ ಮಾಡಬೇಕು. ಇದಕ್ಕೆ ಜನರು ಅದನ್ನು ಗಮನದಲ್ಲಿಟ್ಕೊಂಡು ಈಗ ಇನ್ನು ಮುಂದೆ ಆದರೂ ಇದೊಂದು ಒಳ್ಳೆಯ ಅವಕಾಶ. ಯಾಕಂದರೆ ಮತ್ತೆ 5 ವರ್ಷ ಕಾಯಬೇಕು ಚುನಾವಣೆ ಬರಲಿಕ್ಕೆ. ಈಗೊಂದು ಇದು ಒಳ್ಳೆಯ ಅವಕಾಶ. ಇನ್ನು 2 ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ. ನಾನು ಮಾಡಬೇಕು, ನನ್ನ ಸೇವೆ ಮಾಡಬೇಕಂತ ಬಂದಿದ್ದೀನಿ. ಮಾಡ್ತಾರೆ, ಎಲ್ಲ ಬರುತ್ತೋ ಮಾಡೋಣ ಬರ್ತಾರೆ. ಇದೊಂದು ಮತ್ತು ಇಂಡಸ್ಟ್ರಿ ಮಾಡ್ಕೊಳ್ಳೋದು ಕೂಡ ಒಳ್ಳೆಯ ಅವಕಾಶ ಇದೆ. ಈಗ ನಾವು ಓದೋವಾಗ ನಾವು ಓದ್ತೀವಿ, ಒಂದು ಕಾರ್ಖಾನೆ ಬರಬೇಕು ಅಂತಂದರೆ ಮೇನು ಜಾಗ ಬೇಕು, ಭೂಮಿ ಬೇಕು, ಮತ್ತು ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಬೇಕು ಕಾರ್ಖಾನೆ ಕಟ್ಟಲಿಕ್ಕೆ. ಇಲ್ಲಿ ನಮಗೆ ಮುಖ್ಯವಾದಂಥ, ಬಹುಮುಖ್ಯವಾದಂಥದ್ದು ಜಾಗ ಅವೈಲೇಬಿಲಿಟಿ ಇದೆ, ಅವೈಲೇಬಿಲಿಟಿ ಇದೆ. ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಸ್ವಲ್ಪ ಕೋಆರ್ಡಿನೇಷನ್ ಮಾಡಿದ್ರೆ ಆ ಸಮಸ್ಯೆಯನ್ನು ಬಗೆಹರಿಸ್ಬೋದು. ವರ್ಷಾನುಗಟ್ಟಲೆ ಕೂಡ ಅದೊಂದು ಕೋಆರ್ಡಿನೇಷನ್ ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ. ಹಿಂದೆ ಆಗ BJP ಆಗಲಿ ಕಾಂಗ್ರೆಸ್ ಆಗಲಿ ಇದನ್ನು ಅದ್ರ ಬಗ್ಗೆ ಗಮನ ನಡೆಸಿಲ್ಲ. ಎಲ್ಲೂ ಕೂಡ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ. ನಮ್ಮ ಕ್ಷೇತ್ರದಲ್ಲಿ ಈ ಥರ ಇದೆ, ಈ ಥರ ಸಮಸ್ಯೆ ಇದೆ, ಭಾಳ ಜನ ಟ್ರಾವೆಲ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕನಿಷ್ಠ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ ಅವರಿಗೆ, ಅದನ್ನ ಫಾಲೋ ಮಾಡೋದಿರಲಿ, ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಈ ಥರದ್ದು ಪರಿಸ್ಥಿತಿ ಇದೆ. ಬರ್ತಾರೆ, ಏನೋ ಒಂದು ಬಂದಾಗ ಅವ್ರು ಏನೋ ಒಂದು ಜನರಿಗೊಂದು ಸುಳ್ಳು ಆಶ್ವಾಸನೆ ಕೊಡೋದು, ರೂಲ್ ಮಾಡ್ಕೊಂಡು ಹೋಗೋದು, ಈ ಥರ ಮಾಡ್ತಾಯಿದ್ದಾರೆ. ಈಗ ಅದನ್ನೆಲ್ಲ ಐಡೆಂಟಿಫೈ ಮಾಡಿದ್ದೀವಿ, ರಿಪೋರ್ಟಲ್ಲಿ ಕೂಡ ಬಂದಿದೆ. BJML 49th annual ರಿಪೋರ್ಟಲ್ಲಿ ಕೂಡ ಅದನ್ನು ತರಿಸಿದ್ದೀವಿ. BJML ಸಮಸ್ಯೆದಲ್ಲಿ ಏನೇನು ಸಮಸ್ಯೆ ಇದೆ, ಏನೇನು ಅವೈಲೇಬಿಲಿಟಿ ಇದೆ ಎಲ್ಲ. ಇಲ್ಲಿ ಭೂಮಿ ಅವೈಲೇಬಿಲಿಟಿ ಇರೋದ್ರಿಂದ ಸಣ್ಣದಾಗಿ ಒಂದು ನಾವೊಂದು ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಕೇಂದ್ರ ಸರ್ಕಾರದ ಮಧ್ಯೆ, ಕೇಂದ್ರ ಸರ್ಕಾರದಕ್ಕೆ BJML ಒಂದಷ್ಟು ಬಾಕಿ ಪಾವತಿ ಮಾಡಬೇಕಾಗಿದೆ. BJML ಕಂಪ್ನಿಯಿಂದ ಬಾಕಿನ ಪಾವತಿ, ಅದೇನು ಕೋಟ್ಯಾಂತರ ರೂಪಾಯಿ ಇಲ್ಲ, ಸ್ಮಾಲ್ ಅಮೌಂಟ್ ಅದು. ಆ ಅಮೌಂಟ್ನ ಬಾಕಿ ಈಗ ಗಣಿ ಮತ್ತು ಭೂಗಳೆಲ್ಲ ಕೊಟ್ಬಿಟ್ರೆ ರಾಜ್ಯ ಸರ್ಕಾರದಿಂದ, ಅದಕ್ಕೆ ಅದು ಪಾಡಿಗೆ ಅದು ಭೂಮಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ರಾಜ್ಯ ಸರ್ಕಾರಕ್ಕೆ ಬಂದಾಗ ಆಟೋಮೆಟಿಕ್ KDB ಏನಾರೋ ಒಂದು ಅಟ್ಯಾಚ್ಮೆಂಟ್ ಮಾಡಿ ಅಲ್ಲಿ ಡೆವಲಪ್ ಮಾಡ್ಬೋದು ಭೂಮಿ. ಅದೊಂದಿದೆ. ಅಥವಾ ಪ್ಯಾರಲಲ್ ಆಗಿ, ಫಾರ್ ಎಕ್ಸಾಂಪಲ್, ಈಗ ಇತ್ತೀಚೆಗೆ ನಿನ್ನೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಬಂದ್ಬಿಟ್ಟು HL ಘಟಕ ಉದ್ಘಾಟನೆ ಮಾಡಿದ್ರು ತುಮಕೂರಲ್ಲಿ. ಅದೇ ಹೆಚ್ಚಿಗೆ ಇಲ್ಲಿ ಅದು ಕೂಡ 930 ಎಕರೆ ಅಲ್ಲಿ ಒಂದು ಗೋಮಾಳ ಜಾಗ ಇತ್ತು. ಅದನ್ನು ಭಾಳಷ್ಟು ರೈತರಿಗೆ ಹಂಚಿಕೆ ಮಾಡಿದ್ದದು, ನಿವೃತ್ತ ಯೋಧರಿಗೆ, ಅವ್ರಿಗೆ ಇವ್ರಿಗೆ ಹಂಚಿಕೆ ಮಾಡಿದ್ದಂಥ ಜಾಗನ. ಅದನ್ನು ಕಣ್ಣಿಗೆ ಮಣ್ಣು ಎರಚಿ ಅದನ್ನು ತೊಗೊಂಡು ಅಲ್ಲೇ ಆ ಕಾರ್ಖಾನೆ ಮಾಡಿದ್ರು. ಅದೇ ಕಾರ್ಖಾನೆ ಕೂಡ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥದ್ದು ಇಲ್ಲಿ ತೊಗೊಂಬರ್ಬೋದಾಯಿತು KJP. ಇಲ್ಲಿ ಮುಖ್ಯ ಏನಂತಂದರೆ ಈ ರಾಜಕೀಯ ಪ್ರತಿನಿಧಿಗಳು ಅದನ್ನು ಪ್ರಯತ್ನ ಮಾಡಬೇಕು. ಹೆಚ್ಚಾಸಕ್ತಿ ಇಲ್ಲ, ಅದು ಮಾಡ್ಬೋದಾಗಿತ್ತು. ಎಕ್ಸಾಂಪಲ್, ಇನ್ನೊಂದು ಇಸ್ರೋ ಟೆಸ್ಟಿಂಗ್ ಸೆಂಟ್ರ್ ಕೂಡ ಪಕ್ಕದ ತುಮಕೂರಿಗೆ ಹೋಯಿತು. ಅಲ್ಲಿ ಭಾಳಷ್ಟು ಜಾಗ ಇದೆ. ಇಟ್ಸ್ ವೆರಿ ನಿಯರ್ ಬೈ ಕಂಪೇರ್. ಈಗ ತುಮಕೂರು ಕಂಪೇರ್ ಮಾಡಿದ್ರೆ KJP ಕೂಡ ಅಷ್ಟೇ ಡಿಸ್ಟೆನ್ಸ್ ಇದೆ. ವೆಲ್ ಕನೆಕ್ಟಿವಿಟಿ ಇದೆ, ಟ್ರೈನ್ ಫೆಸಿಲಿಟೀಸ್ ಇದೆ, ರಸ್ತೆ ಸಂಪರ್ಕ ಇದೆ, ಎಲ್ಲ ಇದ್ರೂ ಕೂಡ ಅದನ್ನು ಯಾರು ಇಚ್ಛಾಸಕ್ತಿ ಇಲ್ಲ ಅವ್ರಿಗೆ. ಬಂದು ನಾನು ತೊಗೊಂಬರ್ಬೇಕು. ಈಗ ತುಮಕೂರ್ನವ್ರು ತೊಗೊಂಡು ಹೋಗೋದೇನು, KJP ಯಾಕೆ ಬರಬಾರ್ದು? ಅವ್ರಿಗೆ ಇಚ್ಛಾಸಕ್ತಿ ಇದೆ, ಇವ್ರಿಗೆ ಇಚ್ಛಾಸಕ್ತಿ ಇಲ್ಲ. ಇವ್ರು ಬರಬೇಕು, ಜನರನ್ನ ಮರಳು ಮಾಡಬೇಕು, ಮತ ಹಾಕ್ಸ್ಕೋಬೇಕು, ರೋಲ್ ಮಾಡ್ಕೊಂಡು ಹೋಗ್ಬೇಕು. ಎಸ್ ಸರ್, ಇದು KJP ಕ್ಷೇತ್ರ ಹೇಗಂದರೆ, KJP ಸಿಟಿ ಒಂದು, ಇನ್ನೊಂದು ಕಡೆ ಬೇತ್ಮಂಗಳ ಮತ್ತು ಕೋಟ್ಲಿಂಗ, ಇದೊಂದು ಭಾಗ. ಒಂದು ಎರಡು ಕ್ಷೇತ್ರ ಥರ, ಆ ಕ್ಷೇತ್ರ ಸಮಸ್ಯೆ, ಈ ಕ್ಷೇತ್ರ ಬೇರೆ ಬೇರೆ, ಆ ಭಾಗಕ್ಕೆ ಈ ಭಾಗಕ್ಕೆ. ಸೊ ಈಗ ಇಷ್ಟೊತ್ತು ನಾವು ಸಿಟಿ ಬಗ್ಗೆ ಮಾತಾಡಿದ್ವಿ. ಈಗ ಬೇತ್ಮಂಗಳ ಮತ್ತು ಕೋಟ್ಲಿಂಗ ಅಂದರೆ ಕಮಸಂದ್ರ ಭಾಗ, ಆ ಭಾಗದ ಜನರ ಸಮಸ್ಯೆಯನ್ನು ಅವ್ರಿಗೆಲ್ಲ ಏನು ಮಾಡ್ಬೋದು, ನೀವು ಏನು ಭರವಸೆ ಕೊಡ್ಬೋದು? ಈಗ ತಾವು ಹೇಳಿದಾಗೆ ಕರೆಕ್ಟಾಗಿ ಹೇಳಿದ್ರಿ ತಾವು. KJP ಕ್ಷೇತ್ರ ಈ ಎರಡು ಥರ ಜಾಯ್ನಿಂಗ್, ಒಂದು ನಗರ ಭಾಗ KJP ನಗರ ಭಾಗ, ಇನ್ನೊಂದು KJP ಗ್ರಾಮಾಂತರ ಭಾಗ. ಡಿಲಿಮಿಟೇಷನ್ ಆದಮೇಲೆ 2008 ಡಿಲಿಮಿಟೇಷನ್ ಆದಮೇಲೆ ಮುಂಚೆ ಬರೀ KJP ಕ್ಷೇತ್ರನೇ ಇತ್ತು. ಬೇತ್ಮಂಗಲ ಅಂತ ಒಂದು ಕ್ಷೇತ್ರ, ಅದು ಬೇರೆ ವಿಧಾನಸಭಾ ಕ್ಷೇತ್ರ, ಅದು ಎರಡು ಮರ್ಜ್ ಮಾಡಿ ಎಲ್ಲ ಡಿಲಿಮಿಟೇಷನ್ ಆದಮೇಲೆ ಆ ಬೇತ್ಮಂಗಲ ಹೋಬಳಿ, ಕ್ಯಾಸಂಬಳ ಹೋಬಳಿ, ಗ್ರಾಮಾಂತರವು ಎರಡು ಸೇರಿ KJP ವಿಧಾನಸಭಾ ಕ್ಷೇತ್ರಕ್ಕೆ ಮರ್ಜ್ ಮಾಡಿದರು. ಗ್ರಾಮಾಂತರ ಭಾಗದಲ್ಲಿ ಮುಖ್ಯವಾಗಿ ಕುಡಿಯೋ ನೀರಿನ ಸ್ವಭಾವ ಇದೆ. ಕುಡಿಯೋ ನೀರು ಈಗಲೂ ಕೂಡ ಫಿಲ್ಟರ್ ಹಾಕ್ಕೊಟ್ಟಿಲ್ಲ. ಬೋರ್ವೆಲ್ ಕೊರೆಸಿದ್ದಾರೆ, ಬೋರ್ವೆಲ್ ಕೊರೆಸಿರೋ ಬೋರ್ವೆಲ್ಗೆ ಕರೆಕ್ಟಾಗಿ ಪೈಪ್ಲೈನ್ ಹಾಕಿಲ್ಲ, ಪೈಪ್ ಹಾಕಿಲ್ಲ, ಕೇಬಲ್ ಹಾಕಿಲ್ಲ, ಮೋಟರ್ ಪವರ್ ಅಳವಡಿಸಿಲ್ಲ ಇನ್ನು. ಅದೊಂದು ಬಗೆ ಭಾಳಷ್ಟು ಗಂಭೀರವಾದ ಸಮಸ್ಯೆ ಇದೆ. ಸಾರಿಗೆ ಸಂಪರ್ಕ ಇಲ್ಲ. ಒಂದು ಆಟೋಲಿ ಸಂಜೆ ಹೊತ್ತು 5 ಗಂಟೆ ಆದಮೇಲೆ 500 ರೂಪಾಯಿ ಕೇಳ್ತಾರಂತೆ ಆಟೋ ಮನೆಗಳಿಗೆ ಹೋಗ್ಬೇಕಾರೆ. ಎಕ್ಸಾಂಪಲ್, ಜೀಡಮಾಕ್ಳಹಳ್ಳಿ, ಪಂತ್ರಹಳ್ಳಿ ಅಂತ ಗ್ರಾಮಾಂತರ ಭಾಗದಲ್ಲಿದೆ, ಶ್ರೀನಿವಾಸಂದ್ರ ಗ್ರಾಮ ಪಂಚಾಯತಿ ಭಾಗದಲ್ಲಿ ಸಾರಿಗೆ ಸಂಪರ್ಕ ಕನಸಾಗ್ಬಿಟ್ಟಿದೆ ಅವರಿಗೆ. ಓದೋ ಮಕ್ಕಳು, ITI ಓದೋ ಮಕ್ಕಳು,
ಹೈಸ್ಕೂಲ್ ಓದೋ ಮಕ್ಕಳು ಬೈ ಚಾನ್ಸ್ ಏನಾದ್ರು ಬಸ್ ಮಿಸ್ ಆಯಿತು ಅಂತಂದರೆ ನಡ್ಕೊಂಡು ಹೋಗ್ಬೇಕು, ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ಬೇಕು. ಇದು ಏನೋ ಇವರು ಏನು ನೋಡಿ, ಒಂದು ಜನಪ್ರತಿನಿಧಿಯಾಗಿ ಸರ್ಕಾರದ ಸವಲತ್ತುಗಳಿವೆಲ್ಲ ನಾವು ಮಾಡೋ ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ಅಲ್ಲ, ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಸರಿಯಾದ ಒಂದು ಸಂಪರ್ಕ ಮಾಡಿಕೊಟ್ಟಿಲ್ಲ, ಕುಡಿಯೋ ನೀರಿನ ಅಭಾವ ಇದೆ, ಸರಿಯಾದ ಸ್ಕೂಲ್ಗಳು ಕೂಡ ಅಷ್ಟೇ, ಸರಿಯಾಗಿ ಶಾಲೆಗಳು ಫಂಕ್ಷನ್ ಆಗ್ತಾಯಿಲ್ಲ. ಮತ್ತು ಆರೋಗ್ಯದಂತೂ ಹಾಸ್ಪಿಟಲ್ ವ್ಯವಸ್ಥೆ ಅಂತೂ ನಗರದಲ್ಲಿರ್ಬೋದು ಗ್ರಾಮಾಂತರದಲ್ಲಿರ್ಬೋದು ಒಂದು ಮರೀಚಿಕೆ ಅನ್ನಂತಾನೆ ಹೇಳ್ಬೋದು. ಅದು ಈ ಕಡೆ ಕುಪ್ಪಂಗೆ ಓಡೋಗ್ಬೇಕು ಜನ, ಏನಾರು ಆ ಭಾಗದಲ್ಲಿ ಏನಾರು ಆದರೆ ಕುಪ್ಪಂಗೆ ಓಡೋಗ್ತಾರೆ. ಈವನ್ ಸಣ್ಣದೊಂದು ಕಣ್ಣು ಸಮಸ್ಯೆ ಬಂದರೂ ಕೂಡ ಕುಪ್ಪಂಗೆ ಹೋಗ್ಬೇಕು ಹಾಸ್ಪಿಟ್ಲಿಗೆ. ಅಲ್ಲಿಲ್ಲ ಅಂತಂದರೆ ಕೋಲಾರ, ಕೋಲಾರ ಇಲ್ಲ ಅಂತಂದರೆ ಬೆಂಗಳೂರು. ನಮ್ಮ ಕೆಜೆಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮಾಂತರ ಭಾಗದಲ್ಲಿ ನಗರ ಭಾಗದಲ್ಲಿ ಆರೋಗ್ಯದ ಆಸ್ಪತ್ರೆ ಅಂತೂ ಭಾಳಷ್ಟು ಪ್ರಾಬ್ಲಮ್ ಇದೆ. ಸಾರಿಗೆ ವ್ಯವಸ್ಥೆ ಇಲ್ಲ. ಮತ್ತು ಮೇನು ಮನೆಗಳು ಬರ್ತಾರೆ, ಆ ಮನೆ ತಾವು ಹೇಳ್ದಾಗೆ ತಾವು ನೋಡ್ಕೊಂಬಂದಿದ್ರೆ ಮನೆಗಳು ಪ್ರತಿಯೊಂದು ಹಳ್ಳಿ ಕೂಡ ಮನೆಗಳು. ನಿನ್ನೆ ಕೂಡ ರಾತ್ರಿ ತೂಕಲ್ಲು ಗ್ರಾಮಕ್ಕೆ ಹೋಗಿದ್ದೆ, ತೂಕಲ್ಲು ಗ್ರಾಮಲ್ಲಿ ಒಂದು 10 ಜನ ಮನೆ ಇದೆ, ಸರ್ ನೋಡಿ ಬನ್ನಿ ಸರ್, ಮನೆ ನೋಡಿ ಬನ್ನಿ ಸರ್, ಮನೆ ನೋಡಿ ಬನ್ನಿ ಸರ್ ಅಂತ. ನಾನು ಆಮೇಲೆ ಹೇಳಿದೆ ನನಗೆ ಅಧಿಕಾರ ಕೊಡಿ, ನನಗೆ ಓಟ್ ಹಾಕಿ ಬಗೆಹರಿಸ್ಕೊಡ್ತೀವಿ. ಪಂಚರತ್ನ ಕಾರ್ಯಕ್ರಮಗಳಲ್ಲಿ 5 ಲಕ್ಷ ರೂಪಾಯಲ್ಲಿ ನಿಮಗೆ ವಸತಿ ಆಸರೆಯಲ್ಲಿ ನಿಮ್ಮ ಮನೆ ಬರುತ್ತೆ, ದಯವಿಟ್ಟು ನಮಗೆ ಹಾಕಿ. ನಿಮ್ಗೆ ಹಾಸ್ಪಿಟ್ಲ್ ಕೂಡ ಬರುತ್ತೆ, ಎಜುಕೇಷನ್ದು ಬರುತ್ತೆ. ಕುಮಾರಣ್ಣವರು ನಿಮ್ಮ ಇಂಥ ಸಮಸ್ಯೆಗಳು ನೋಡೇನೆ ಪಂಚರತ್ನ ರೂಪಿಸಿದ್ದಾರೆ, ದಯವಿಟ್ಟು ನಮ್ಗೆ ಹಾಕಿ ಅಂತ ಹೇಳಿದ್ದೀವಿ. ಸರಿಯಾಗಿ ಗಂಗಾ ಕಲ್ಯಾಣ ಯೋಜನೆ ಆಗಲಿ, ಮತ್ತು ಸಫಾಯಿ ಕರ್ಮಚಾರಿ ಸ್ಕೀಮ್ಗಳಾಗಲಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬರ್ತಕ್ಕಂಥ ಯೋಜನೆಗಳಾಗಲಿ ಸರಿಯಾಗಿ ಜನರಿಗೆ ತಲುಪಿಸಿಲ್ಲ. ಬರ್ತಾರೆ, ಓಟ್ ಹಾಕ್ಕೊಂಡು ಮನೇಲಿ ಮಲ್ಕೊಂಡು. ಅದೇ ನಾ ಹೇಳಿದ್ವಲ್ಲ, ರೂಲಿಂಗ್ ಸೇವೆ ಇಲ್ಲ, ಸರ್ವಿಸ್ ಇಲ್ಲ, ರೂಲಿಂಗ್ ರೂಲ್ ಮಾಡ್ಕೊಂಡು ಹೋಗಿದ್ದಾರೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ನೀವು ನಿಮ್ಮ ಕನಸೆಲ್ಲ ಹೇಳಿದ್ರಿ, ಸೊ ಈಗ ಎಷ್ಟು ಸಲ ಬರ್ಬೋದು ಜೆ ಡಿ ಎಸ್ಗೆ ರಾಜ್ಯದಲ್ಲಿ? ನಾವು 123 ಕುಮಾರಣ್ಣ ಏನು ಹೇಳ್ತೇವೆ ಟಾರ್ಗೆಟ್ 100% ಅಚೀವ್ ಮಾಡ್ತೀವಿ. 120 ಅಂತೂ ಪಕ್ಕ ಗೆಲ್ತೀವಿ ನಾವು. ಇಂಡಿಪೆಂಡೆಂಟ್ ಆಗಿ ಸರ್ಕಾರ ರಚನೆ ಮಾಡ್ತೀರಾ? 100% ಸ್ವತಂತ್ರ ರಚನೆ 100% ಮಾಡ್ತೀವಿ. ಇನ್ನು ನಮ್ಗೆ ಇನ್ನೂ 60 ದಿವಸ ನಮ್ಮ ಕೈಯಲ್ಲಿ ಟೈಮ್ ಇದೆ. ಇಲ್ಲಿವರೆಗೂ ಈಗಾಗಲೇ ನಾವು ಎಲ್ಲಿ ಏನು ಗುರಿ ತಲುಪಬೇಕು ಅಲ್ಲಿವರೆಗೂ ನಿಯರ್ ಬೈ ಇದ್ದೀವಿ. ಇನ್ನೂ 60 ದಿವಸದಲ್ಲಿ ನಾವು ಏನು ಗುರಿ ಇಟ್ಟಿದ್ದೀವಿ ಸ್ವತಂತ್ರ ಸರ್ಕಾರ ಮಾಡ್ಕೊಳ್ಳೋಕ್ಕೆ 100% ನಾವು ಮಾಡ್ತೀವಿ. ಇದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಕುಮಾರಣ್ಣವ್ರ ನಾಯಕತ್ವವನ್ನು ಎಲ್ಲರೂ ಮೆಚ್ಕೊಂಡಿದ್ದಾರೆ ನಾವು. ಯಾಕಂದರೆ ನಾನು ಇದು ನನ್ನ ಅಭಿಪ್ರಾಯ ಇಲ್ಲ, ನನ್ನ ಕ್ಷೇತ್ರದಲ್ಲಿ ಮನೆ ಮನೆಗೆ ತಾವೇ ನಾನು ತಮಗೆ ತೋರಿಸ್ತಾ ಇದ್ದೆ. ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ಮನೆ ಮನೆಗೆ ಹೋಗಿದ್ದೀವಿ, ಮನೆ ಮನೆಯಲ್ಲಿ ಕೂಡ ತಲುಪಿದ್ದೀವಿ. ಪ್ರತಿಯೊಬ್ಬರು ಮನಸ್ಸಲ್ಲಿ ಕೂಡ, ಪ್ರತಿಯೊಬ್ಬರು ಬಾಯಲ್ಲಿ ಕೂಡ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಿದೆ. ಖಂಡಿತವಾಗಿ ನಮ್ಮ ಗುರಿನ ಮುಟ್ತೀವಿ ನಾವು ಸ್ವತಂತ್ರ ಕೂಡ. ಎಸ್ ಸರ್, ಕೊನೆಯದಾಗಿ KGF ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀರಾ? KGF ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಈಗ ತಾನೇ ನಾನು ಇಷ್ಟೊತ್ತು KGF ವಿಧಾನಸಭಾ ಕ್ಷೇತ್ರ ಬಗ್ಗೆ, ಮತ್ತು ನನ್ನ ಮತದಾರರ ಕಷ್ಟಗಳ ಬಗ್ಗೆ, ಮತ್ತು KGF ನಗರದ ಅವ್ಯವಸ್ಥೆಗಳ ಬಗ್ಗೆ, ನಗರ ಭಾಗ ಗ್ರಾಮಾಂತರ ಭಾಗದ ಅವ್ಯವಸ್ಥೆಗಳ ಬಗ್ಗೆ ತಮ್ಮ ಹತ್ರ ಚರ್ಚೆ ಮಾಡಿದ್ವಿ. ಹಾಗಾಗಿ ಇದೆಲ್ಲ ಒಂದು ಹಂತಕ್ಕೆ ಏನೋ ಒಂದು ಇದು ಸಮಸ್ಯೆ ಅಂದಮೇಲೆ ಬಗೆಹರಿಸೋಂಥ ಬಗೆಹರಿದಿರೋಂಥ ಸಮಸ್ಯೆ ಯಾವುದಿಲ್ಲ. ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು, ಸಿನ್ಸಿಯಾರಿಟಿ ಇರಬೇಕು. ಅದು ನನ್ನಲ್ಲಿದೆ, ನಾನು ಮಾಡ್ತೀನಿ. ದಯವಿಟ್ಟು ನನಗೆ ಮತ ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಮತದಾರದಲ್ಲಿ ಗೆಲ್ಸ್ಕೊಡಿ, ನನಗೆ ನನ್ನ ಕೈ ಹಿಡೀರಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ಎಸ್ ಸರ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಇನ್ನು 3 ತಿಂಗಳು ಎಲೆಕ್ಷನ್ ಇದೆ, ಮ್ಯಾಕ್ಸಿಮಮ್ 100 ದಿನ ಅಷ್ಟೇ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು JDS ಅಭ್ಯರ್ಥಿ ರಮೇಶ್ ಬಾಬು ಅವರ ಮಾತುಗಳು. ನೋಡೋಣ ಜನರ ತೀರ್ಪು ಅಂತಿಮ, ಜನ ಯಾರನ್ನು ಗೆಲ್ಲಿಸ್ತಾರೆ, ಯಾರಿಗೆ ಅಧಿಕಾರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು.